ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೂನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಐದು ಇದು ಸಿಂಹಾಸನಾರೋಣವನ್ನು ಪ್ರಕಟಿಸುವುದಾಗಿದೆ ಕಮಾನಿನ ಎರಡು ಕಡೆಗಳಲ್ಲಿಯೂ ತಮ್ಮ ರೆಕ್ಕೆಗಳನ್ನು ವಿಶಾಲವಾಗಿ ಹರಡಿದ ರೆಕ್ಕೆಗಳೊಂದಿಗೆ ಆರಾಧಿಸುವ ದೇವದೂತರುಗಳ ಸಮೂಹವು ಕಂಡುಬರುತ್ತದೆ ಉಭಯ ತಳಪೀಠಗಳಲ್ಲಿ ಒಬ್ಬೊಬ್ಬ ದೇವದೂತರ ಚಿತ್ರಣವಿದೆ ಅವುಗಳು ತಮ್ಮ ಎಡಭಾಗದಲ್ಲಿ ಶಿಲಾ ಲೇಖನಗಳುಳ್ಳ ಸರಮಾಲೆಯಂತಹ ಸುರುಳಿಯನ್ನು ಹಿಡುಕೊಂಡಿವೆ ಅವುಗಳ ಪ ಎಡಪಾರ್ಶ್ವದಲ್ಲಿ ಭೂಲೋಕದ ಮೇಲೆ ಶಾಂತಿ ಎಂಬುದಾಗಿಯೂ ಬಲಪಾರ್ಶ್ವದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬ ಬರಹಗಳೂ ಇವೆ ಈ ಮಾತುಗಳು ಕ್ರಿಸ್ತನ ಜನನದ ಸಮಯದಲ್ಲಿ ದೇವದೂತರುಗಳು ಸಾರಿದ ಶುಭವಾರ್ತೆಯಲ್ಲಿರುವ ಮಾತುಗಳಾಗಿವೆ ಹೆಚ್ಚುವರಿ ಪರಿಣಾಮಕತ್ವವನ್ನು ನಲವತ್ತೈದು ಡಿಗ್ರಿಯಲ್ಲಿ ಸಭೆಯ ಕಡೆಗೆ ವಾಲಿಸುವ ಕಮಾನಿನ ಬಾಸ್ ರಿಲೀಫ್ ಅನ್ನು ಅದರ ಪಾದಪೀಠದಲ್ಲಿ ನೆಡಲಾಗಿದೆ ಈ ರೀತಿಯಲ್ಲಿ ಅಧ್ಯಯನದ ಉನ್ನತ ಕಾರ್ಯವನ್ನು ಮತ್ತು ಅಗಾಧಗೊಳ್ಳುತ್ತಿರುವ ನೆರಳುಗಳನ್ನು ಒಂದು ಅನುಪಾತಕ್ಕೆ ತರಲಾಗುವುದು ಇದು ಎಂಥ ಪ್ರಾಮಾಣೀಕರಣ ಅಳತೆಗೆಟ್ಟ ಉತ್ಸಾಹದ ತೋರುವಿಕೆ ಮಾತ್ರವಲ್ಲದೆ ರೋಮಿನ ಕ್ರೈಸ್ತ ಸಭೆಯ ಕೆಲವು ಬಿಲಿಯಾರ್ಡ್ಸ್ ಕೋಣೆಗಳುಳ್ಳ ವಿಗ್ರಹಾರಾಧನೆಯು ಸಹ ಗಮನಿಸಿರಿ ಕೆಲವು ದೇವರ ಸೇವಕರುಗಳು ಲಘು ದ್ರಾಕ್ಷಾರಸ ಪಾನೀಯದ ಪರಿಚಯವನ್ನು ಮಾಡಿಸುವ ಮಟ್ಟಕ್ಕೂ ಹೋಗಿದ್ದಾರೆ ಮತ್ತು ಖಾಸಗಿ ನಾಟಕ ಶಾಲೆಗಳು ಮತ್ತು ನಾಟಕಗಳು ಮುಕ್ತವಾಗಿ ಕೆಲವೊಂದು ಸ್ಥಳಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ ಇವುಗಳಲ್ಲಿ ಹೆಚ್ಚಾದ ಸಭಾ ಸದಸ್ಯರ ಸಮೂಹಗಳು ಪುರೋಹಿತರುಗಳ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಕೈಗೊಂಬೆಗಳಾಗಿದ್ದಾರೆ ಪುರೋಹಿತನು ಇದಕ್ಕೆ ಬದಲಾಗಿ ಮುಕ್ತವಾಗಿ ಅವರುಗಳ ಪ್ರಭಾವಿ ಸದಸ್ಯರ ಲೌಕಿಕ ರುಚಿಗೆ ಹಾಗೂ ಆಯ್ಕೆಗಳಿಗೆ ತಕ್ಕ ಕುಟಿಲತೆಯುಳ್ಳವರಾಗಿದ್ದಾರೆ ಜನರು ತಮ್ಮ ಖಾಸಗಿ ಧರ್ಮದ ಕರ್ತವ್ಯವನ್ನು ಬಲಿಗೊಟ್ಟಿದ್ದಾರೆ ಮತ್ತು ಯಾವುದು ಸತ್ಯವೆಂದು ಧರ್ಮ ಗ್ರಂಥಗಳಲ್ಲಿ ದೇವರ ನಿಯಮಗಳಲ್ಲಿ ನೈತಿಕತೆಯನ್ನು ಹುಡುಕಿ ತಿಳುಕೊಂಡು ಅವುಗಳ ಧ್ಯಾನ ಮಾಡುವುದನ್ನು ಸ್ಥಗಿತಗೊಳಿಸಿದ್ದಾರೆ ಅವರು ಉದಾಸೀನತೆಯುಳ್ಳವರು ಲೌಕಿಕ ಆಗಿದ್ದು ದೇವರ ಪ್ರೀತಿ ಪಾತ್ರವರಾಗುವುದಕ್ಕಿಂತ ಈ ಲೋಕದ ಇಚ್ಛಾಸೆಗಳಿಗೆ ಪ್ರೀತಿ ಪಾತ್ರರ ಕಡೆಗೆ ಹೆಚ್ಚಾಗಿ ವಾಲುತ್ತಿದ್ದಾರೆ ಅವರುಗಳು ಈ ಲೋಕದ ದೇವರುಗಳಿಂದ ಅಂಧರಾಗಿದ್ದು ಪುರೋಹಿತರುಗಳು ಪ್ರಸ್ತುತಿಪಡಿಸುವ ಯಾವ ಯಾವುದೋ ಒಳಸಂಚಿಗೂ ಬಲಿಯಾಗುತ್ತಿದ್ದಾರೆ ಮತ್ತು ಪುರೋಹಿತರುಗಳು ಈ ಉತ್ಸಾಹವನ್ನು ಪ್ರೋತ್ಸಾಹಿಸುತ್ತಾ ಅವುಗಳನ್ನು ತಮ್ಮ ಸ್ವಂತ ಐಹಿಕ ಅನುಕೂಲತೆಗಳಿಗೆ ತಕ್ಕಂತೆ ಕುಟಿಲತೆಗೊಳಿಸುತ್ತಿದ್ದಾರೆ ಈ ಧಾರ್ಮಿಕ ಸಂಘಟನೆಗಳು ಕೆಳಗಿಳಿದರೆ ಅಧಿಕಾರ ಸ್ಥಾನಗಳು ಮತ್ತು ವೇತನಗಳು ಸ್ವಯಂ ಉನ್ನತಿಗೇರಿಸಿಕೊಂಡ ಪುರೋಹಿತರುಗಳೊಂದಿಗೆ ಎಲ್ಲವೂ ಒಟ್ಟಾಗಿ ಹೋಗಬೇಕಾಗುತ್ತದೆ ಆದುದರಿಂದ ಅವರುಗಳು ನಾಮ ಮಾತ್ರದ ಕ್ರೈಸ್ತತ್ವದ ಸಂಸ್ಥೆಗಳನ್ನು ಶಾಶ್ವತಗೊಳಿಸುವಲ್ಲಿ ಈಗ ಎಷ್ಟೊಂದು ಕುತೂಹಲಿಗಳಾಗಿದ್ದಾರೆಂದರೆ ಅದು ಶಾಸ್ತ್ರಿಗಳು ಪರಿಸಾಯರುಗಳು ಮತ್ತು ಧರ್ಮಶಾಸ್ತ್ರದ ಪಂಡಿತರುಗಳು ಯಹೂದಿ ಧರ್ಮವನ್ನು ಶಾಶ್ವತಗೊಳಿಸುವಲ್ಲಿ ತೋರಿಸಿದ ಕುತೂಹಲದ ಕಾರಣಗಳಿಗೆ ಹೋಲಿಕೆಯಾಗಿದೆ ಯೋಹಾನನು ಬರೆದ ಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ನಲವತ್ತೇಳನೆಯ ವಚನ ನಲವತ್ತೆಂಟನೇ ವಚನ ಹಾಗೂ ಐವತ್ಮೂರನೆಯ ವಚನ ಮತ್ತು ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹದಿನೆಂಟು ವಚನಗಳು ಮತ್ತು ಅವರ ಪೂರ್ವಕಲ್ಪಿತ ಅಭಿಪ್ರಾಯಗಳ ಮತ್ತು ಲೌಕಿಕ ಆಕಾಂಕ್ಷೆಗಳ ಕಾರಣ ಕ್ರೈಸ್ತರು ಕ್ರಿಸ್ತನ ಪ್ರಥಮ ಆಗಮನದಲ್ಲಿ ಈಗ ಉದಯವಾಗುತ್ತಿರುವ ನೂತನವಾದ ಸುವಾರ್ಥ ದೈವೇಚ್ಛಗಳ ಬೆಳಕಿಗೆ ಅಂಧರಾಗಿದ್ದಾರೆ ಮುಂದಿನ ಶೀರ್ಷಿಕೆ ಕ್ರೈಸ್ತ ಧಾರ್ಮಿಕತೆಯ ತತ್ವಗಳ ವಿರುದ್ಧವಾಗಿ ಆಯ್ದುಕೊಂಡ ದೋಷಾರೋಪಣೆಗಳು ದ ಚೇಂಜಸ್ ಪ್ರಿಫರ್ಡ್ ಅಗೇನ್ಸ್ಟ್ ಎಕ್ಲಿಸ್ಟಿಸಂ ನಾಮ ಮಾತ್ರದ ಕ್ರೈಸ್ತ ಸಭೆಯ ವಿರುದ್ಧವಾದ ದೋಷಾರೋಪಣೆಗಳೆಂದರೆ ಎಚ್ಚರಗೊಳ್ಳುವ ಲೋಕದವರ ಮತ್ತು ಎಚ್ಚರಗೊಳ್ಳುವ ಕ್ರೈಸ್ತರ ಮನೋಭಾವನೆಗಳು ಎರಡೂ ಬಾಬೇಲಿನ ಮಧ್ಯದಲ್ಲಿ ಮತ್ತು ಆಕೆಯ ಪ್ರಾದೇಶಿಕ ಎಲ್ಲೆಯನ್ನು ಮೀರಿ ಪಕ್ಕನೆ ಕಳೆದ ಐದು ವರ್ಷಗಳೊಳಗೆ ವಿಶಿಷ್ಟವಾಗಿ ಕ್ರೈಸ್ತ ಸಭೆಯೆಂದು ಹೇಳಿಕೊಳ್ಳುವವರು ಟೀಕೆಗಳ ಮಹಾ ಪ್ರಾಧಾನ್ಯತೆಗೆ ಬಂದು ನಿಂತಿದ್ದಾರೆ ಮತ್ತು ಸಮಸ್ತ ಲೋಕದ ಪರಿಶೋಧನಾ ದಿಟ್ಟಿಸುವಿಕೆಯು ಆಕೆಯ ಮೇಲೆ ತಿರುಗಿ ಬಿದ್ದಿದೆ ಈ ಟೀಕೆಯು ಯಾರೂ ಅದನ್ನು ಕೇಳಿಸಿಕೊಳ್ಳಲು ವಿಫಲರಾಗದಷ್ಟು ಪ್ರಚಲಿತವಾಗಿದೆ ಅದು ಗಾಳಿಯಲ್ಲಿಯೇ ಅದೇ ಅದು ಹಾದಿ ಬೀದಿಗಳಲ್ಲಿ ರೈಲು ಮಾರ್ಗಗಳಲ್ಲಿ ಮತ್ತು ಅಂಗಡಿ ಮಳಿಗೆಗಳಲ್ಲಿಯೂ ಕಾರ್ಯಾಲಯಗಳಲ್ಲಿಯೂ ಖಾಸಗಿ ಸಂಭಾಷಣೆಗಳಲ್ಲಿಯೂ ಕೇಳಿಬರುತ್ತದೆ ಅದು ದೈನಂದಿಕ ಪತ್ರಿಕೆಗಳ ಮೂಲಕ ಜೀವಂತ ಪ್ರಸ್ತಾಪವಾಗಿ ಹಾಯುತ್ತದೆ ಮತ್ತು ಎಲ್ಲ ಜಾತ್ಯಾತೀತ ಮತ್ತು ಪ್ರಮುಖ ಸಂಸ್ಥೆಗಳ ಧಾರ್ಮಿಕ ಪತ್ರಿಕೆಗಳಾಗಿ ಎಲ್ಲ ಸಭಾ ನಾಯಕರುಗಳ ಮಾನ್ಯತೆ ಪಡೆದುಕೊಳ್ಳುತ್ತದೆ ಅದು ಆಕೆಯ ಸಂಸ್ಥೆಗಳಿಗೆ ಯಾವುದೇ ಒಳ್ಳೆಯದರ ಮುನ್ಸೂಚನೆಯನ್ನೂ ನೀಡುವುದಿಲ್ಲ ಅವರುಗಳು ತಮ್ಮ ಸಂಸ್ಥೆಗಳನ್ನು ಭಯ ಹುಟ್ಟಿಸುವ ಅಪಾಯಗಳಿಂದ ರಕ್ಷಿಸುವುದಾದರೆ ಅದನ್ನು ವಿಳಂಬವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಅಂದರೆ ಅದರ ಸ್ವಂತ ಕಲ್ಪನೆಗಳಿಗೆ ತಕ್ಕಂತೆ ಸಂಧಿಸುವ ಅವಶ್ಯಕತೆ ಉಂಟಾಗುತ್ತದೆ